ಹಲೋ ಗಾಯ್ಸ್, ಹೇಗಿದ್ದೀರಾ? ಇವತ್ತು ನಿಮಗೋಸ್ಕರ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡಿ ತಂದಿದ್ದೀನಿ. ಈ ವಿಡಿಯೋ ನಿಮಗೆ ಇವತ್ತಿಗೆ ಇಲ್ಲ ಫ್ಯೂಚರಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಇವತ್ತು ಮೂರು ಇಂಪಾರ್ಟೆಂಟ್ ಕ್ವೆಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀವಿ. ಈ ಕ್ವೆಶನ್ಸ್ನ ನಿಮ್ಮ ಪಾರ್ಟ್ನರ್ಗೆ ಕೇಳಿದ್ರೆ ಅವರು ನಿಮ್ಮನ್ನು ಎಷ್ಟು ಲವ್ ಮಾಡ್ತಿದ್ದಾರೆ ಅಂತ ಕ್ಲಿಯರಾಗಿ ತಿಳ್ಕೊತೀರಾ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮಗೆ ಒಂದು ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ. ಈ ಕ್ವೆಶನ್ಸ್ ಏನಿದೆಯೋ, ಈ ಕ್ವೆಶನ್ಸ್ ಬೆಸ್ಟ್ ಸೈಕಲಾಜಿಕಲ್ ಕ್ವೆಶನ್ಸ್ ಅಂತಲೇ ಹೇಳ್ಬೋದು. ಸೊ ನೀವು ಈ ಕ್ವೆಶನ್ಸ್ನ ಕೇಳಿದ ಮೇಲೆ ಆ ಪರ್ಸನ್ ಎಷ್ಟೇ ಕವರ್ ಮಾಡಬೇಕು ಅಂದ್ಕೊಂಡ್ರು ಅದಷ್ಟು ಈಸಿ ಅಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ನಿಜ ಗೊತ್ತಾಗ್ಬಿಡುತ್ತೆ. ಅಷ್ಟಕ್ಕೂ ಈ ಕ್ವೆಶನ್ಸ್ ಯಾಕೆ ಕೇಳಬೇಕು ಅಂತ ನೀವೇನಾದರೂ ಕೇಳಿದ್ರೆ, ನಾವು ರೆಗ್ಯುಲರಾಗಿ ನೋಡ್ತಾನೆ ಇರ್ತೀವಲ್ವ ಈ ಕಾಲದಲ್ಲಿ ಯಾರು ಟ್ರೂ ಆಗಿ ಲವ್ ಮಾಡ್ತಿದ್ದಾರೋ, ಯಾರು ಡ್ರಾಮಾ ಮಾಡ್ತಿದ್ದಾರೋ, ಅರ್ಥನೇ ಆಗಲ್ಲ. ತುಂಬ ಜನ ಟ್ರೂ ಆಗಿ ಲವ್ ಮಾಡ್ತಿರೋರ ಥರನೇ ಕಾಣಿಸ್ತಾರೆ, ಬಟ್ ಡ್ರಾಮಾ ಮಾಡ್ತಿರ್ತಾರೆ. ನಾನು ನಿನ್ನನ್ನು ತುಂಬ ಟ್ರೂ ಆಗಿ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ, ಆದರೆ ರಿಯಾಲಿಟಿಗೆ ಬಂದರೆ ಅದು ನಿಜ ಆಗಿಲ್ಲದೆ ಇರ್ಬೋದು. ಸೊ ಈ ಮೂರು ಕ್ವೆಶನ್ಸ್ನ ಹೇಗೆ ಫ್ರೇಮ್ ಮಾಡಿದ್ದಾರೆ ಅಂದರೆ, ಈ ಕ್ವೆಶನ್ಸ್ನ ಕೇಳಿದ್ರೆ ನಿಮ್ಮ ಪಾರ್ಟ್ನರ್ ಈ ಕ್ವೆಶನ್ಸಿಂದ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ಈ ವಿಡಿಯೋ ಮಾಡ್ತಿರೋ ಇಂಟೆನ್ಷನ್ ಏನು ಅಂದರೆ, ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ತಿಳ್ಕೊಬೋದು, ಆ್ಯಂಡ್ ಅವ್ರ ಇಂಟೆನ್ಷನ್ ಬಗ್ಗೆ, ಫ್ಯೂಚರಲ್ಲಿ ಅವ್ರು ನಿಮ್ಮ ಜೊತೆ ಹೇಗಿರ್ತಾರೆ ಅನ್ನೋದನ್ನು ತಿಳ್ಕೊಂಡು ಅವರು ನಿಜವಾಗ್ಲೂ ನಿಮ್ಮನ್ನು ಲವ್ ಮಾಡ್ತಿದ್ದಾರಾ ಇಲ್ವಾ ಅಂತ ಒಂದು ಕ್ಲಾರಿಟಿ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಇಷ್ಟು ಕ್ಲಾರಿಟಿ ಇದ್ದರೆ ಸಾಕು, ಯಾವ ಭಯನೂ ಇಲ್ಲದೆ ನಿಮ್ಮ ಪಾರ್ಟ್ನರ್ ಜೊತೆ ಹ್ಯಾಪಿಯಾಗಿರ್ಬೋದು. ಡೌಟ್ ಇದ್ದರೆ ಅಂತ ಅಲ್ಲ, ಜಸ್ಟ್ ನಿಮ್ಮ ಪಾರ್ಟ್ನರ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಕೇಳ್ತಿದ್ದೀರಾ ಅಷ್ಟೆ. ಸೊ ಇನ್ನೂ ಲೇಟ್ ಮಾಡಿದೆ, ಫಸ್ಟ್ ಕ್ವೆಶನ್ ಕಡೆ ನೋಡೋಣ. ನಂಬರ್ 1, ನೀನು ನನ್ನನ್ನು ಯಾಕೆ ಲವ್ ಮಾಡ್ತಿದ್ದೀಯಾ? ಈ ಕ್ವೆಶನ್ ಕೇಳಿ ನಿಮ್ಮ ಪಾರ್ಟ್ನರ್ಗೆ. ಸೊ ಈ ಕ್ವೆಶನ್ಗೆ ಆನ್ಸರ್ ಏನೋ ಗೊತ್ತಿಲ್ಲ. ಗಾಯ್ಸ್ ನೋಡಿ, ಇಲ್ಲಿ ಏನಂತ ಕ್ವೆಶನ್ ಕೇಳ್ತಿದ್ದೀರಾ, ನೀನು ನನ್ನನ್ನು ಯಾಕೆ ಲವ್ ಮಾಡ್ತಿದ್ದೀಯಾ? ಏನೋ ಗೊತ್ತಿಲ್ಲ, ನಾನು ನಿನ್ನನ್ನು ಯಾಕೆ ಲವ್ ಮಾಡ್ತಿದ್ದೀನೋ ನನಗೆ ಗೊತ್ತಿಲ್ಲ. ಇದು ಈ ಕ್ವೆಶನ್ಗೆ ರಿಯಲ್ ಆನ್ಸರ್. ಮತ್ತು ಇದೇ ಕ್ವೆಶನ್ಗೆ ಈ ಥರ ಆನ್ಸರ್ಸ್ ಕೂಡ ಬರ್ತಾ ಇರ್ತವೆ. ನಾನು ನಿನ್ನನ್ನು ಯಾಕೆ ಇಷ್ಟಪಡ್ತಿದ್ದೀನಿ ಅಂದರೆ, ನೀನು ತುಂಬ ಕ್ಯೂಟ್ ಆಗಿದೆಯಾ, ಚೆನ್ನಾಗಿದೆಯಾ, ನೀನು ತುಂಬ ಸ್ವೀಟ್. ಗಾಯ್ಸ್ ಇವಾಗ ಈ ಆನ್ಸರ್ ಇದರ ಹಿಂದೆ ಇರೋ ಇಂಟೆನ್ಷನ್ ಏನು ಅಂತ ಸ್ವಲ್ಪ ಡೀಪಾಗಿ ಹೋಗಿ ನೋಡೋಣ. ಆಪೋಸಿಟ್ ಪರ್ಸನ್ ಒಂದು ವೇಳೆ ಹೀಗೆ ಹೇಳಿದ್ರೆ, ನೀನು ತುಂಬ ಚೆನ್ನಾಗಿದೆಯಾ, ಕ್ಯೂಟ್ ಆಗಿದೆಯಾ, ಅದಕ್ಕೆ ನೀನಂದರೆ ನನಗೆ ತುಂಬ ಇಷ್ಟ. ಗಾಯ್ಸ್ ನೀವೇ ಹೇಳಿ, ಒಂದು ಸ್ವಲ್ಪ ದಿನಗಳು ಇಲ್ಲ ವರ್ಷಗಳಾದಮೇಲೆ ನಾವು ಹೀಗೆ ಇರ್ತೀವ, ಒಂದೊಂದು ಸಲ ನಮ್ಮ ಲುಕ್ ನಮಗೇ ಇಷ್ಟ ಆಗಲ್ಲ, ನಿಜ ತಾನೇ? ಒಂದು ಸ್ವಲ್ಪ ವರ್ಷಗಳಾದಮೇಲೆ ನೀವು ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತೇ ಇದ್ದರೆ ಆ ಲವ್ ಎಲ್ಲಿ ಹೋಗುತ್ತೆ? ಮತ್ತೆ ಅವರಿಗೆ ಇಷ್ಟ ಆಗಿರೋದು ನಿಮ್ಮ ಹತ್ರ ಇಲ್ಲದೆ ಹೋದರೆ ಆಟೋಮೆಟಿಕಲಿ ಲವ್ ಕೂಡ ಹೊರಟೋಗುತ್ತೆ ಅಲ್ವಾ? ಹೌದಾ ಇಲ್ವಾ? ಓಕೆ, ಇದನ್ನು ಪಕ್ಕಕ್ಕಿಡೋಣ. ಈ ಕ್ವೆಶನ್ಗೆ ಆನ್ಸರ್, ನಿನ್ನ ಹಾರ್ಟ್ ತುಂಬ ಒಳ್ಳೆಯದು, ಅದಕ್ಕೆ ನಿನ್ನನ್ನು ಲವ್ ಮಾಡ್ತಿದ್ದೀನಿ. ನಿಮ್ಮ ಮಾತಿಂದನೋ ಅಥವಾ ನೀವು ಮಾಡಿರೋ ಕೆಲವೊಂದು ಕೆಲಸಗಳಿಂದನೋ ಅವ್ರ ನಿಮ್ಮ ಕ್ಯಾರೆಕ್ಟರ್ನ ನೋಡಿ ಇಷ್ಟ ಆಗಿರುತ್ತೆ. ಸೊ ಇದು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಚೇಂಜ್ ಆದರೆ ಅವ್ರ ಲವ್ ಕೂಡ ಚೇಂಜ್ ಆಗುತ್ತೆ ಅಲ್ವಾ? ಆಗಲ್ವಾ? ನಾವು ಮನುಷ್ಯರು ಭಯ, ನಮ್ಮ ಮೂಡ್ ಯಾವಾಗ ಹೇಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ನಿಮಗೆ ಅರ್ಥ ಆಗ್ತಿದೆಯಾ ನಾನು ಏನು ಹೇಳ್ತಿದ್ದೀನಿ ಅಂತ? ಒಂದು ವೇಳೆ ಆ ಪರ್ಸನ್ ನಿಮ್ಮನ್ನು ಟ್ರೂ ಆಗಿ ಲವ್ ಮಾಡ್ತಿದ್ರೆ ಅವ್ರ ಆನ್ಸರ್ ಇದೇ ಆಗಿರುತ್ತೆ, ನಿನ್ನನ್ನು ಯಾಕೆ ಇಷ್ಟಪಡ್ತಿದ್ದೀನಿ ಅಂತ ನನಗೂ ಗೊತ್ತಿಲ್ಲ. ಎಕ್ಸಾಕ್ಟಾಗಿ ಇದೇ ರಿಪ್ಲೈ ಬರಬೇಕು ಅಂತೇನಿಲ್ಲ, ಆ ಥರ ರಿಪ್ಲೈ ಅಷ್ಟೆ. ಆಯಿತಾ? ಸೊ ನೆಕ್ಸ್ಟ್ ಕ್ವೆಶನ್ ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ, ಆಯಿತಾ? ಕ್ವೆಶನ್ ಏನು ಅಂದರೆ, ಒಂದು ವೇಳೆ ನಿಮ್ಮ ಫ್ಯಾಮಿಲಿ ನಿನ್ನನ್ನು ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಿದ್ರೆ ನೀನೇನು ಮಾಡ್ತೀಯ? ಫಸ್ಟ್ ಇದಕ್ಕೆ ಆನ್ಸರ್ ನೋಡೋಣ. ಅಂಥ ಧೈರ್ಯ ಅವ್ರು ಮಾಡಲ್ಲ, ಅಕಸ್ಮಾತ್ ಮಾಡ್ತೀವಿ ಅಂದರು ನಾನು ಅದಕ್ಕೆಲ್ಲ ಒಪ್ಕೊಳ್ಳಲ್ಲ. ಇದು ಈ ಕ್ವೆಶನ್ಗೆ ಆನ್ಸರ್. ಇವಾಗೊಂದು ಸ್ವಲ್ಪ ಡೀಪಾಗಿ ಹೋಗಿ ನೋಡೋಣ. ಈಗ ನಿಮ್ಮ ಮದುವೆ ಆಗಲಿ ಇಲ್ಲ ನಿಮ್ಮ ಪಾರ್ಟ್ನರ್ ಮದುವೆನ ಅವ್ರ ಫ್ಯಾಮಿಲಿಯವರು ಅವ್ರಿಗೆ ಇಷ್ಟ ಬಂದವರಿಗೆ ಕೊಟ್ಟು ಮದುವೆ ಮಾಡ್ಬೋದಲ್ವಾ? ಅಫ್ಕೋರ್ಸ್
ಮಾಡೋ ಚಾನ್ಸಸ್ ತುಂಬಾನೇ ಇರುತ್ತೆ. ಒಂದು ವೇಳೆ ಪೇರೆಂಟ್ಸೋ ಇಲ್ಲ ರಿಲೇಷನ್ಸೋ ಇನ್ಯಾರಾದರೂ ಫೋರ್ಸ್ ಮಾಡಿ ಮದುವೆ ಮಾಡ್ಬೋದು. ಆ್ಯಂಡ್ ತುಂಬ ಜನರ ಲೈಫಲ್ಲಿ ಇದೆಲ್ಲ ಆಗ್ತಾನೆ ಇರುತ್ತೆ. ಎಮೋಷ್ನಲ್ಲಾಗಿ ಬ್ಲ್ಯಾಕ್ ಮೇಲ್ ಮಾಡೋದೋ ಅಥವಾ ಇನ್ಯಾವುದಾದ್ರೂ ಒಂದು ರೀಸನ್ ಇಟ್ಕೊಂಡು ಮಾಡ್ಬೋದು. ಬಟ್ ಅದನ್ನೆಲ್ಲ ಇವಾಗ ಪಕ್ಕಕ್ಕಿಡೋಣ. ನಮ್ಮ ಪಾರ್ಟ್ನರ್ ಹೇಗೆ ರಿಯಾಕ್ಟ್ ಮಾಡಿದ್ರು ಅನ್ನೋದು ಮಾತ್ರ ನಮಗೆ ಇಂಪಾರ್ಟೆಂಟ್. ನಮ್ಮ ಪಾರ್ಟ್ನರ್ ಅಂದರೆ ನನ್ನ ಪಾರ್ಟ್ನರ್ ಮತ್ತು ನಿಮ್ಮ ಪಾರ್ಟ್ನರ್, ಓಕೆನಾ? ಈ ಆನ್ಸರ್ ಏನು ಪ್ರೂವ್ ಮಾಡುತ್ತೆ ಗೊತ್ತಾ? ನನ್ನನ್ನು ಬೇರೆಯವರಿಗೆ ಕೊಟ್ಟು ಮದುವೆ ಮಾಡೋ ಧೈರ್ಯ ನಮ್ಮ ಮನೆಯಲ್ಲಿ ಯಾರೂ ಮಾಡಲ್ಲ. ಮಾಡಿದ್ರೂ ನಾನು ಅದಕ್ಕೆಲ್ಲ ಒಪ್ಕೊಳ್ಳಲ್ಲ. ಇಲ್ಲಿ ನಿಮ್ಮ ಪಾರ್ಟ್ನರ್ ಒಂದು ಸ್ವಲ್ಪ ಡೇರಿಂಗ್ ಆಗಿದ್ದಾರೆ, ಅಂದರೆ ಧೈರ್ಯವಾಗಿದ್ದಾರೆ. ಬಟ್ ಎಷ್ಟೇ ಲವ್ ಮಾಡಿದ್ರು ಒಂದು ಸ್ವಲ್ಪನೂ ಧೈರ್ಯ ಮಾಡಿದೆ, ನನ್ನ ಫ್ಯಾಮಿಲಿ ಡಿಸಿಷನ್ನೇ ನನಗೆ ಇಂಪಾರ್ಟೆಂಟ್ ಅಂತ ಹೇಳಿ ಹೊರಟೋದ್ರೆ ಅದು ಸರಿನಾ? ಹಾಗಿದ್ಮೇಲೆ ಯಾಕೆ ಇನ್ನೊಬ್ಬರನ್ನ ಲವ್ ಮಾಡಬೇಕು? ಲವ್ ಮಾಡಿದೆ ಸೈಲೆಂಟಾಗಿ ಮನೇಲಿ ಇರ್ಬೋದಲ್ವಾ? ನೀವೇ ಯೋಚನೆ ಮಾಡಿ. ಮದುವೆ ಮಾಡ್ಕೊಳ್ಳೋ ಧೈರ್ಯ ಇಲ್ಲ ಅಂದಮೇಲೆ ಯಾಕೆ ಲವ್ ಮಾಡಬೇಕು? ಮೋಸ ಮಾಡೋದಕ್ಕ? ಈಗ ಅವರು ನಿಮಗೋಸ್ಕರ ಬರ್ತಾರೋ ಇಲ್ವೋ, ಅವ್ರ ಮನೇಲಿ ಧೈರ್ಯ ಮಾಡ್ತಾರೋ ಇಲ್ವೋ ಅದೆಲ್ಲ ಬೇಡ. ಅಟ್ಲೀಸ್ಟ್ ಇವರು ನಮ್ಮ ಜೊತೆ ಬರೋದಕ್ಕೆ ಧೈರ್ಯ ಮಾಡ್ತಾರಾ ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಧೈರ್ಯ ಇಲ್ಲ ಅಂದಮೇಲೆ ಲವ್ವು ಮಾಡಬಾರ್ದು, ಅಷ್ಟೇ. ಸಿಂಪಲ್ ಲಾಜಿಕ್. ಈ ಕ್ವಶನ್ಗೆ ನೀವೇನು ಹೇಳ್ತೀರಾ ಕಮೆಂಟಲ್ಲಿ ತಪ್ಪದೇ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ನಿನ್ನ ಹತ್ರ ಲಾಸ್ಟ್ 24 hours ಇದ್ದರೆ ನೀನು ನನ್ನ ಜೊತೆ ಏನು ಮಾಡಬೇಕು ಅನ್ಕೋತೀಯ? ಇದು ಕ್ವಶನ್. ಈ ಕ್ವಶನ್ನ ನಿಮ್ಮ ಪಾರ್ಟ್ನರ್ಗೆ ಕೇಳಿದ್ರೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆನ್ಸರ್ಸ್ ಬರ್ತವೆ. ನಿಜ ಹೇಳ್ತಿದ್ದೀನಿ, ಇದರಿಂದ ಅವ್ರ ಇಂಟೆನ್ಷನ್ ಕೂಡ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಅವ್ರ ಲವ್ ಕೂಡ ಯಾವ ಲೆವೆಲಲ್ಲಿದೆ ಅಂತ ಅರ್ಥ ಆಗ್ಬಿಡುತ್ತೆ. ಬಟ್ ಇದಕ್ಕೆ ಅಕ್ಯುರೇಟ್ ಆನ್ಸರ್ ಏನು ಅಂತ ಹೇಳಿಬಿಡ್ತೀನಿ. ನಿನ್ನ ತೊಡೆ ಮೇಲೆ ಮಲ್ಕೊಂಡು ಜೀವ ಬಿಡಬೇಕು ಅನ್ಕೋತೀನಿ. ಇದು ಆನ್ಸರ್. ಒಂದು ಸ್ವಲ್ಪ ನಿಬ್ಬ ನಿಬ್ಬಿ ಥರ ಅನ್ನಿಸ್ಬೋದು, ಬಟ್ ಲವ್ವಲ್ಲಿ ಇದೆಲ್ಲ ಕಾಮನ್. ಒಬ್ಬೊಬ್ಬರು ಎಮೋಷನಲಿ ತುಂಬ ಕನೆಕ್ಟ್ ಆಗಿಬಿಟ್ಟಿರ್ತಾರೆ. ಓಕೆ, ಕ್ವಶನ್ ಕಡೆ ಹೋಗೋಣ. ನಿನ್ನ ಹತ್ರ ಲಾಸ್ಟ್ ಡೇ 24 hours ಇದ್ದರೆ ನೀನು ನನ್ನ ಜೊತೆ ಏನು ಮಾಡ್ತೀಯ? ಗಾಯ್ಸ್, ಕ್ವಶನ್ನ ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿ ಆಯಿತಾ? ಏನು ಮಾಡ್ತೀಯಾ ಅಲ್ಲ, ನನ್ನ ಜೊತೆ ಇದ್ದರೆ ಏನು ಮಾಡ್ತೀಯ ಅಂತ ಕೇಳಬೇಕು, ಓಕೆ? ಒಂದು ವೇಳೆ ಏನು ಮಾಡ್ತೀಯಾ ಅಂತ ಕೇಳಿದ್ರೆ ನಾನು ಎಲ್ಲರೂ ಮೀಟ್ ಮಾಡ್ತೀನಿ, ಎಲ್ಲರ ಜೊತೆನೂ ಮಾತಾಡ್ತೀನಿ, ಈ ಥರ ಆನ್ಸರ್ಸ್ ಬರ್ತವೆ ಅಷ್ಟೇ. ಅದಕ್ಕೆ ನನ್ನ ಜೊತೆ ಇದ್ದರೆ ಏನು ಮಾಡ್ತೀಯ ಅಂತ ಕೇಳಬೇಕು. ಇವಾಗ ಸ್ಟಾರ್ಟ್ ಆಗುತ್ತೆ ನಿಜವಾದ ಆಟ. ಡಿಫ್ರೆಂಟ್ ಡಿಫ್ರೆಂಟ್ ಆನ್ಸರ್ಸ್ ಬರ್ತಾವೆ, ಹಾಗಂತ ಅವೆಲ್ಲ ರಾಂಗ್ ಅಂತ ಹೇಳಲ್ಲ. ಹುಡುಗ ಆಗಲಿ ಹುಡುಗಿ ಆಗಲಿ ಸ್ವಲ್ಪ ಜನ ಹೀಗೂ ಹೇಳ್ಬೋದು, ನಿನ್ನ ಜೊತೆ ಫಿಸಿಕಲ್ಲಾಗಿ ಕನೆಕ್ಟ್ ಆಗ್ತೀನಿ, ಅವ್ರು ನಿನಗೆ ಕಿಸ್ ಮಾಡ್ತೀನಿ, ನಾನು ನಿನಗೆ ನನ್ನ ಲವ್ ಎಲ್ಲ ತೋರಿಸ್ತೀನಿ, ಆ ದಿನ ಪೂರ್ತಿ ನಿನ್ನ ಜೊತೆ ಸೇರಿ ಎಂಜಾಯ್ ಮಾಡ್ತೀನಿ ಅಂತ, ಅವ್ರು 24 hours ನಿನ್ನ ಜೊತೆನೇ ಸ್ಪೆಂಡ್ ಮಾಡ್ತೀನಿ, ಇವೆಲ್ಲ ಹೇಳ್ತಿರ್ತಾರೆ. ಆದರೆ ಯಾರು ತುಂಬ ಲವ್ ಮಾಡ್ತಾರೋ ಅವರು ಈ ಥರ ಯೋಚನೆ ಮಾಡ್ತಾರೆ, ಈ ಪ್ರಪಂಚನೇ ಎಂಡ್ ಆಗ್ತಿದ್ರು ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಜೊತೆನೇ ಇದ್ದು ನಿನ್ನ ತೊಡೆ ಮೇಲೆ ಪ್ರಾಣ ಬಿಡ್ತೀನಿ. ಈ ಮಾತು ಏನು ಪ್ರೂವ್ ಮಾಡುತ್ತೆ ಅಂದರೆ ಅವರು ನಿಮ್ಮನ್ನು ಎಷ್ಟು ಲವ್ ಮಾಡ್ತಿದ್ದಾರೆ, ನಿಮಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂತ ಈ ಒಂದು ಆನ್ಸರ್ ಪ್ರೂವ್ ಮಾಡುತ್ತೆ. ಗಾಯ್ಸ್, ಈ ಕ್ವಶನ್ಸ್ನ ಒಂದೇ ಸಲ ಕೇಳಬೇಡಿ, ಜಸ್ಟ್ ಮಾತಾಡ್ತಾ ಮಾತಾಡ್ತಾ ಮಧ್ಯದಲ್ಲಿ ಕೇಳಿ ಆಯಿತಾ? ಗಾಯ್ಸ್, ಒಂದು ಹೇಳ್ಬಿಡ್ತೀನಿ, ನಿಮಗೆ ಡೌಟ್ ಇದ್ದರೆ ಕೇಳಬೇಕಾಗಿರೋ ಕ್ವಶನ್ಸ್ ಅಲ್ಲ, ಜಸ್ಟು ನಿಮ್ಮ ಪಾರ್ಟ್ನರ್ ಬಗ್ಗೆ ಸ್ವಲ್ಪ ಇನ್ನೂ ಜಾಸ್ತಿ ತಿಳ್ಕೊತೀರಾ ಅಷ್ಟೇ. ಪ್ಲೀಸ್ ರಾಂಗ್ ಆಗಿ ಅರ್ಥ ಮಾಡ್ಕೋಬೇಡಿ. ಆ್ಯಂಡ್ ಇವಾಗ ಸಿಂಗಲ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೋಸ್ಕರ ಒಂದು ಸಣ್ಣ ಪ್ರಶ್ನೆ. ಒಂದು ವೇಳೆ ನಿಮ್ಮ ಲೈಫಲ್ಲಿ ಲಾಸ್ಟ್ 24 hours ಇದ್ದರೆ ಆ ಟೈಮಲ್ಲಿ ನೀವೇನು ಮಾಡ್ತೀರಾ? ನಿಮ್ಮ ಕ್ರೇಜಿ ಕ್ರೇಜಿ ಆನ್ಸರ್ಸ್ನ ಕಮೆಂಟಲ್ಲಿ ತಿಳಿಸಿ ಆಯಿತಾ? ನಾನು ಪ್ರತಿಯೊಂದು ಕಮೆಂಟ್ನೂ ಡೆಫಿನೆಟ್ಲಿ ಓದೇ ಓದ್ತೀನಿ, ಓಕೆ? ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.